ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ವಚನಗಳ ಕುರಿತಾಗಿ ನೋಡ್ತಾ ಇದ್ದೆ. ಅಂದರೆ ನಿಮಗೆ ಈ ವರ್ಷದ ಪಠ್ಯದಲ್ಲಿ ಮೂರು ಜನ ವಚನಕಾರರ ವಚನಗಳನ್ನು ನಿಮಗೆ ಕೊಡ್ತಾರೆ. ಅದರಲ್ಲಿ ಮೊದಲನೆಯ ವಚನಕಾರನಾಗಿ ಅಲ್ಲವೋ ಪ್ರಭುವಿನ ಪರಿಚಯವನ್ನು ಮಾಡಿಕೊಂಡು ಅವನ ವಚನಗಳನ್ನು ಕುರಿತಾಗಿ ತಿಳ್ಕೊಂಡು ಬಂದಿದ್ದೀನಿ. ಅವನ ಆಶಯಗಳೇನು, ಆ ವಚನದ ಉದ್ದೇಶವೇನು ಅನ್ನೋದನ್ನೆಲ್ಲ ತಿಳ್ಕೊಂಡು ಬಂದಿದ್ದೇವೆ. ಇಂದು ನಾವು ಎರಡನೇ ವಚನಕಾರರಾಗಿ ಗಟ್ಟಿವಾಳೆಯನ್ನ ಒಂದು ವಚನಗಳನ್ನು ಇಂದು ನಾವು ನೋಡ್ಲಿಕ್ಕಿದ್ದೇವೆ. ಆ ವಚನವನ್ನ ನೋಡುವ ಪೂರ್ವದಲ್ಲಿ ಗಟ್ಟಿವಾಳೆಯನ್ನ ಒಂದು ಕಿರು ಪರಿಚಯವನ್ನು ಮಾಡಿಕೊಂಡು ಬರೋಣ. ಗಟ್ಟಿವಾಳೆಯ 1160ರಲ್ಲಿ ಜನಿಸಿದಂತ, ಅಂದರೆ 12ನೇ ಶತಮಾನದ ಒಬ್ಬ ವಚನಕಾರ ಹಾಗೂ ಶರಣ. ಇವನ ಒಂದು ಪೂರ್ವನಾಮಧೇಯ ಮುದ್ದಣ್ಣ. ಮುದ್ದಣ್ಣ ಅನ್ನುವಂತಹ ಪೂರ್ವನಾಮಧೇಯ ಅಂದರೆ ಮೊದಲಿನ ಒಂದು ಹೆಸರು. ಇವನ ಒಂದು ಕಾಯಕ ಅಂತಂದ್ರೆ ಶಿವಾನುಭವವನ್ನು ಸಾರುವಂತಹ ನರ್ತನವೇ ಇವನ ಕಾಯಕ. ಅಂದ್ರೆ ಏನು, ಮದ್ದಳೆಯನ್ನ ಬಾರಿಸ್ತಾ ನರ್ತನವನ್ನ ಮಾಡ್ತಾ ಇದ್ದಂತೆ. ಇವನ ಒಂದು ಸದಾಚಾರದಿಂದ ಎಷ್ಟೋ ಜನ ಕಪಟಿಗಳ ಮನಸ್ಸನ್ನು ಕೂಡ ಪರಿವರ್ತಿಸಿದಂತಹ ಒಂದು ಹೆಗ್ಗಳಿಕೆ ಇವನಿಗೆ. ಅಂದ್ರೆ ಇವನ ಒಂದು ಶಿವನ ಅನುಭವದ ಒಂದು ಹೇಳಿಕೆಯಿಂದಲೋ, ಆ ಒಂದು ಅವನ ಒಂದು ಆಚಾರಗಳಿಂದಲೋ, ಇವನ ಒಂದು ಮಾತಿನಿಂದಲೋ ಎಷ್ಟೋ ಜನ ಕಪಟಿಗಳ ಮನಸ್ಸನ್ನ ಪರಿವರ್ತನೆ ಮಾಡಿ ನೈಜ ಜಂಗಮರಾದಂತಹ ಒಂದು ಶ್ರೇಷ್ಠತೆ ಗಟ್ಟಿವಾಳೆಯನಿಗೆ ಸಲ್ಲುವಂಥದ್ದು. ಅಂತಂದ್ರೆ ಅಂಥ ಒಬ್ಬ ಶ್ರೇಷ್ಠ ವಚನಕಾರನಾಗಿರುವಂಥವನು ಗಟ್ಟಿವಾಳಯ್ಯ. ಇವನು ಇಷ್ಟರ ಮಟ್ಟಿಗೆ ಭಕ್ತ ಅಂತಂದ್ರೆ ಮದ್ದಳೆಯನ್ನ ಬಾರಿಸ್ತಾನೆ, ನರ್ತನವನ್ನ ಮಾಡ್ತಾನೆ, ಕೊನೆಯುಸರಣೆ ಹಿಡಿತಾನೆ. ನೋಡಿ, ಅಂಥ ಸಾವು ಎಲ್ಲರಿಗೂ ಬರಲಿಕ್ಕಿಲ್ಲ. ಅಂತಹ ಪುಣ್ಯಾತ್ಮರಿಗೆ ಮಾತ್ರ ಅಂತಹ ಸಾವು ಬರಲಿಕ್ಕೆ ಸಾಧ್ಯ. ಅಂದ್ರೆ ಆ ರೀತಿಯಾಗಿ ಗೊತ್ತಾಗದೇ ಇರುವಂತಹ ಒಂದು ರೀತಿಯಲ್ಲಿ ಸಾವನ್ನ ಅಪ್ಪಿದಂಥವ್ರಿ ನಾವು ಹೇಳ್ತೇವೆ ಅಂತಹ ಪುಣ್ಯಾತ್ಮವನ್ನು ಅಂತೇಳಿ. ಅಂತಹ ಒಂದು ಹೆಗ್ಗಳಿಕೆಯೂ ಕೂಡ ಇವನಿಗೆ ಸಲ್ತದೆ. ಅಂದ್ರೆ ನರ್ತನವನ್ನ ಮಾಡ್ತಾನೆ, ಮಂಡಳಿಯನ್ನ ಬಾರಿಸ್ತಾನೆ, ಕೊನೆಯುಸಿರನ್ನು ಹೇಳಿದಂಥವನು, ಈ ಲೋಕವನ್ನ ತ್ಯಜಿಸಿದಂಥವನು ಯಾರೋ ಇದೇ ಗಟ್ಟಿವಾಳೆ. ಹಾಗಾದ್ರೆ ಇವನ ಗಟ್ಟಿವಾಳೆಯನ ಒಂದು ವಚನದ ಒಂದು ವೈಶಿಷ್ಟ್ಯತೆ ಏನು, ಏನನ್ನ ಹೇಳಲಿಕ್ಕೆ ಹೊರಡ್ತಾನೆ ಈ ವಚನದಲ್ಲಿ ಅಂತಂದ್ರೆ, ಡಾಂಬಿಕ ಭಕ್ತಿಯ ಕುರಿತಾಗಿ ಹೇಳ್ತಾನೆ. ಅಂದ್ರೆ ಭಕ್ತಿ ಪರಿಪೂರ್ಣವಾಗಿರ್ಬೇಕು, ಶ್ರೇಷ್ಠವಾಗಿರ್ಬೇಕು, ಡಾಂಬಿಕ ಭಕ್ತಿಯನ್ನ ಮಾಡಬಾರ್ದು. ಅಷ್ಟೇ ಅಲ್ಲ, ವೇಷವನ್ನ ಧರಿಸಿಕೊಂಡು ತಾನು ಭಕ್ತ ಅಂತೇಳಿ ಬೀಗಬಾರ್ದು. ಅದಕ್ಕಾಗಿ ವೇಷಧಾರಿಗಳೆಲ್ಲ ಅಂದ್ರೆ ವೇಷವನ್ನ ಧರಿಸಿದಂಥವರೆಲ್ಲ ಭಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ, ಅಂಥವರನ್ನ ಶಿವ ಮೆಚ್ಕೊಳ್ಳೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಈ ಒಂದು ವಚನದಲ್ಲಿ ಕೊಡ್ತಾನೆ. ಅಷ್ಟೇ ಅಲ್ಲ, ಗುರು ಲಿಂಗ ಜಂಗಮ ಇದರ ಕುರಿತಾಗಿ ಒಂದು ಹೊಸ ಆಯಾಮವನ್ನೇ ರಚಿಸಿದಂಥವ್ರು ಈ ಗಟ್ಟಿವಾಳಯ್ಯ. ಇದರ ಒಂದು ಆಶಯ ಅಂತಂದ್ರೆ ಉತ್ತಮರ ಒಂದು ಸ್ನೇಹವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾನೆ. ಅಂದ್ರೆ ಪರಸ್ಪರ ಸಂಬಂಧಗಳು ರಾಗದ್ವೇಷ ರಹಿತವಾಗಿರಲಿ. ಅಂದ್ರೆ ಆ ಒಂದು ದ್ವೇಷವನ್ನ ಮಾಡಿದೆ ನಮ್ಮ ಒಂದು ಸ್ನೇಹ ಅಂತಂದ್ರೆ ಉತ್ತಮವಾಗಿರಬೇಕು. ಅದಕ್ಕಾಗಿ ನಾವೇನ್ ಮಾಡಬೇಕು, ಉತ್ತಮರ ಸ್ನೇಹವನ್ನ ನೋಡಿಯೇ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ಇಲ್ಲಿ ಕೊಡ್ತಾನೆ. ಅದಕ್ಕಾಗಿ ಮತ್ತೊಂದು ಅಂತಂದ್ರೆ, ನಿಯಮಗಳ ಇಕ್ಕಟ್ಟಿಗಿಂತ ಮೊದಲ ಭಾವನೆಯೇ ಶ್ರೇಷ್ಠ ಅನ್ನುವಂಥದ್ದನ್ನು ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲ, ಭಾಷೆ ನಮ್ಮ ನಡೆ ನುಡಿ ಅನ್ನುವಂಥದ್ದು ಪ್ರಮಾಣಬದ್ಧವಾಗಿರಬೇಕು ಅನ್ನುವಂಥ ಆಶಯವನ್ನು ಕೂಡ ಹೊಂದಿರುವಂತಹ ಈ ಒಂದು ವಚನ ಗಟ್ಟಿವಾಳೆಯನ ವಚನವನ್ನು ನಾವೀಗ ನೇರವಾಗಿ ವಚನಕ್ಕೆ ಬರೋಣ. ಪುಸ್ತಕವನ್ನು ತಗೊಳ್ಳಿ, ಪುಸ್ತಕವನ್ನು ನೋಡ್ತಾ ಇರಿ, ಏನಿದೆ ಈ ಒಂದು ವಚನದಲ್ಲಿ ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಮನೆ ಮೊದಲನೇ ವಚನದಲ್ಲಿ ಏನ್ ಹೇಳ್ತಾನೆ, ಹಿರಿಯುವ ಕೈ ನಿಂಗೆ ದಯ ಧರ್ಮದ ಮೊರೆಯುಂಡೆ, ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಡೆ, ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇನರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ನೋಡಿ, ಅಂದ್ರೆ
ಗಟ್ಟಿವಾಳೆಯನ ವಚನದ ಅಂಕಿತ ಯಾವುದು? ಚಿಕ್ಕೈ ಹೆಬ್ರಿಯ ಸಿದ್ಧಲಿಂಗ. ಇದನ್ನು ಕೂಡ ಒಂದು ಅಂಕದ ಪ್ರಶ್ನೆಯೇ ಕೇಳ್ತಾರೆ, ನಿಮಗೆ ಬಹಳ ಸಲ ಕೇಳಿರುವಂತದ್ದಿದೆ. ಗಟ್ಟಿವಾಳೆಯನ ಅವರೆಲ್ಲರ ಅಂಕಿತವನ್ನ ಸರಿಯಾಗಿ ನೆನಪಿಟ್ಟುಕೊಳ್ಬೇಕು ನೀವು. ಗಟ್ಟಿವಾಳೆಯನ ವಚನದ ಅಂಕಿತ ಏನೋ, ಚಿಕ್ಕೈ ಹೆಬ್ರಿಯ ಸಿದ್ಧಲಿಂಗ ಅನ್ನುವಂಥದ್ದು ಪ್ರತಿಯೊಂದು ವಚನದ ತುದಿಯಲ್ಲಿ ಆ ಅಂಕಿತದಿಂದ ಕೊನೆಗೊಳ್ಳುವಂಥದ್ದು. ನೋಡಿ ಏನ್ ಹೇಳ್ತಾನೆ ಇಲ್ಲಿ. ಇರಿವ ಕೈ ನಿಂಗೆ ದಯ ಧರ್ಮದ ಮೊನೆಯುಂಟೆ ಅಂತೇಳಿ ಹೇಳ್ತಾನೆ. ಇರಿವ ಕೈ, ಕೈದು ಅಂತಂದ್ರೆ ಆಯುಧ. ನೋಡಿ ಇದನ್ನ ಬಹಳ ಸಲ ನಿಮ್ಗೆ ಶಬ್ದಾರ್ಥಕ್ಕೆ ಕೇಳಿದ್ದಾರೆ. ಕೈದು ಹೇಳಿದು ಆಯುಧ ಬಹಳ ಸಲ ಕೇಳಿರುವಂಥದ್ದು. ಇದನ್ನ ಪದೇ ಪದೇ ಈ ಶಬ್ದಾರ್ಥಕ್ಕೆ ಬರ್ತಾ ಇರುವಂತದ್ದು ಸರಿಯಾಗಿ ನೆನ್ಪಿಟ್ಟುಕೊಡಿ. ಕೈದು ಅಂತಂದ್ರೆ ಆಯುಧ. ಇರಿಯುವ ಕೈದು, ಇರಿ ಅಂತಂದ್ರೆ ಕೊಲ್ಲೋದು, ತೆರೆಯೋದು. ಇರಿಯುವ ಕೈದಿಂಗೆ ದಯ ಧರ್ಮದ ಮೊನೆಯುಂಟೆ. ಮೊನೆ ಅಂತಂದ್ರೆ ತುದಿ, ಅಂದ್ರೆ ಕೊಲ್ಲುವ ಆಯುಧಕ್ಕೆ. ನೀವು ಕೊಲ್ಲುವಂತಹ ಒಂದು ಚಾಕುವಿಗೋ ಖಡ್ಗಕ್ಕೋ ಅದರ ತುದಿ ಚೂಪಾಗಿ ಇರುವಂಥದ್ದು ಅಲ್ವಾ? ಅದರ ಕೆಲಸ ಏನು? ತಿವಿಯೋದಷ್ಟೇ, ಚುಚ್ಚೋದಷ್ಟೇ ಅದರ ಕೆಲಸ. ಅದಕ್ಕಾಗಿ ಅದಕ್ಕೆ ದಯೆ, ಧರ್ಮ, ಪಾಪ, ಪುಣ್ಯ ಅನ್ನುವಂಥದ್ದೆಲ್ಲ ಇದೆಯಾ? ಅದನ್ನು ಚುಚ್ಚುವಂತಹ ವ್ಯಕ್ತಿ ನೋಡ್ಕೊಳ್ಬೇಕೇ ಬಿಟ್ರೆ ಇರಿಯುವಂತಹ ಆಯುಧಕ್ಕೆ, ಕೊಲ್ಲುವಂತಹ ಆಯುಧಕ್ಕೆ ಅದ್ಯಾವುದೂ ಇಲ್ಲ. ಅದರ ಕೆಲಸ ಹೋಗುದು ಚುಚ್ಚೋದು. ಯಾವ ವ್ಯಕ್ತಿ ಹೋಗಿ ಚುಚ್ಚುತ್ತಾನ, ಅದು ಚುಚ್ಚುವುದಷ್ಟೇ ಅದರ ಕೆಲಸ. ಇಲ್ಲ ಇವ್ರು ಬಹಳ ಒಳ್ಳೆಯವನು, ಇವನಿಗೆ ಹೋಗಿ ಚುಚ್ಚಬಾರ್ದು ಅಂತೇಳಿ ವಾಪಸ್ ಬರ್ತದೆ, ಅದು ಇಲ್ಲ ಅಲ್ವಾ? ಅದರ ಕೆಲಸ ಏನು? ತಿರಿಯೋದಷ್ಟೇ ಕೆಲಸ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ, ಇರಿಯುವ ಕೈ ನಿಮಗೆ ದಯ ಧರ್ಮದ ಮೊನೆ ಉಂಟೆ. ಇರಿಯುವಂತ ಆಯುಧಕ್ಕೆ ದಯ, ಧರ್ಮ, ಪಾಪ, ಪುಣ್ಯ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಯಾವ್ದಾದ್ರೂ ಅದಕ್ಕೆ ಗೊತ್ತಾಗ್ತದ? ಇಲ್ಲ ಅಲ್ವಾ? ಅದನ್ನ ಚುಚ್ಚುವ ವ್ಯಕ್ತಿ, ಕೊಲ್ಲುವ ವ್ಯಕ್ತಿ, ತೊಂದರೆ ಕೊಡಿರುವಂತಹ ವ್ಯಕ್ತಿಯೇ ನೋಡ್ಕೊಳ್ಬೇಕು ವಿನಃ ಇಲ್ಲಿ ಆಯುಧಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅಂತಾರೆ, ಇರಿಯುವ ಕೈ ನಿಮಗೆ ದಯ ಧರ್ಮದ ಮನೆ ಉಂಟೆ. ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕಾಳೋರ, ಕಾಳ ಉರಗ ಅಂದ್ರೆ ಉರಗ ಅಂತಂದ್ರೆ ಹಾವು. ಅಂದ್ರೆ ಯಾವ ರೀತಿಯಾದಂತ ಹಾವು? ಅದು ಅತ್ಯಾದಂತಹ ಒಂದು ಘೋರವಾಗಿರುವಂಥದ್ದು, ಅಂದ್ರೆ ದೊಡ್ಡ ಹಾವು ಅಂತ ಹೇಳ್ತೇವೆ, ಅಂದ್ರೆ ವಿಷಪೂರಿತವಾಗಿರುವಂತಹ ಹಾವು, ಅತ್ಯಂತ ವಿಷಪೂರಿತವಾಗಿರುವಂತಹ ಹಾವು. ಅಂತಹ ಒಂದು ಕಾಳೋರಗನ ದಾಡೆಯಲ್ಲಿ, ದಾಡೆ ಅಂದ್ರೆ ದವಡೆ ಅಂತ ಹೇಳ್ತೇವಲ್ವ ನಾವು, ಆ ದಾಡೆಯಲ್ಲಿ, ಆ ಒಂದು ದವಡೆಯಲ್ಲಿ ಅಮೃತದ ಸುದಿಯುಂಟೆ. ಸುದಿ ಅಂತಂದ್ರೆ ಹಾಲು, ಅಂದ್ರೆ ಅಮೃತದ ಹಾಲು ಸಿಗ್ಲಿಕ್ಕೆ ಸಾಧ್ಯವಿದೆಯೇ? ಹಾವು ಎಂಥದ್ದೇ ಹಾವಿರಲಿ, ದೊಡ್ಡ ಹಾಗೆ ಹಾವಾಗಿರಲಿ, ಸಣ್ಣದೇ ಆಗಿರಲಿ, ಅಂದ್ರೆ ಅಂತಹ ಒಂದು ಗೌರತರವಾಗಿರುವಂತ ಹಾವಿನ ದಾಡೆಯಲ್ಲಿ ಅಮೃತ ಸಿಗ್ಲಿಕ್ಕೆ ಸಾಧ್ಯವಿದೆಯಾ ನಿಮ್ಮಂತ? ಇಲ್ಲಲ್ವಾ? ಅದರಲ್ಲಿ ಸಿಗುವಂಥದ್ದು ವಿಷವೇ ಹೊರತು ಅಮೃತ ಸೂಸುವಂಥದ್ದಲ್ಲ. ಇವನು ಒಳ್ಳೆಯ ವ್ಯಕ್ತಿ ಅಂತೇಳಿ ಅವನಿಗೆ ಅದು ಕಚ್ಚಲಿಕ್ಕೆ ಹೋದ್ರೆ ಅಲ್ಲಿ ಅಮೃತ ಬರುತ್ತಾ? ಇಲ್ಲ. ಎಂಥವನೇ ವ್ಯಕ್ತಿ ಆಗಿರಲಿ, ಅವನು ಒಳ್ಳೆಯವನಾಗಿರ್ಲಿ, ಕೆಟ್ಟವೇ ಆಗಿರ್ಲಿ, ಯಾರಿಗೇ ಅದು ಕಚ್ಚಲಿ, ಅದು ಸೂಸುವಂಥದ್ದು ವಿಷವೇ ಹೊರತು ಅಮೃತವನ್ನ ಸೂಸುವುದಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕಾಳೋರಗನ ದಾಡೆಯಲ್ಲಿ ಅಮೃತ ಸುದಿಯುಂಟ, ಅದು ಖಂಡಿತ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನವಲ್ಲರೆ ಹೇಳ್ತಾರೆ. ಅಂದ್ರೆ ಕೂಟ ಅಂದ್ರೆ ನೀವು ಬೆರೆಯುವಂಥದ್ದು, ಅಂದ್ರೆ ನಿಮ್ಮ ಸ್ನೇಹಿತರೊಟ್ಟಿಗೆ ಬೆರೀತಾ, ಹರಟೆ ಹೊಡಿತಾ, ಸುದ್ದಿಯನ್ನು ಹೇಳ್ತಾ, ಮಾತನಾಡ್ತಾ ನೀವು ಸಮಯವನ್ನ ಕಳಿತೀರಲ್ಲ, ಸಮಯವನ್ನ ವ್ಯರ್ಥ ಮಾಡುವಂಥದ್ದು ಅಂತೇಳಿ. ಅಂದ್ರೆ ನೋಡಿ, ಸಂಜೆ ಆಗ್ತಾ ಇದ್ದಾಗ ನೀವೆಲ್ಲ ಮುಂದೆ ಸೇರಿಕೊಂಡು ಬೇಡದೇ ಇರುವಂತಹ ಸುದ್ದಿಯನ್ನು ಮಾತಾಡ್ತಾ, ಹರಟೆ ಹೊಡಿತಾ, ಕಾಲಗಳನ್ನ ಮಾಡ್ತೀರಿ ಅಲ್ವಾ? ಅಂದ್ರೆ ಇದು ಸಮಯ ವ್ಯರ್ಥ. ಏನಕ್ಕಾದ್ರೂ ಪ್ರಯೋಜನ ಇದೆಯಾ ಇದು? ಅಷ್ಟು ಬೇಡದೇ ಇರೋ ಸುದ್ದಿಯೇ ಮಾತಾಡೋದು. ಒಂದಾದ್ರೂ ಬೇಕಾಗಿರುವಂತ ಸುದ್ದಿ ಮಾತಾಡ್ತೀರಾ? ಇಲ್ಲ ಅಲ್ವಾ? ಬೇಡದೇ ಇರುವ ಅವ್ರ ಮನೆ ಸುದ್ದಿ, ಇವ್ರ ಮನೆ ಸುದ್ದಿ, ಅವನಿಗೆ ಎಂತ ಆಯ್ತು, ಇವನಿಗೆ ಎಂತ ಆಯ್ತು, ಬೇಡದೇ ಇರುವಂತಹ ವಿಚಾರಗಳನ್ನೇ ಮಾತನಾಡ್ತಾ ಇದ್ದೀರಿ ಬಿಟ್ರೆ ಏನಾದ್ರೂ ಪ್ರಯೋಜನಕ್ಕೆ, ಉಪಯೋಗಕ್ಕೆ ಬರುವಂತಹ ಮಾತಲ್ಲ ಅದು. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೂಟವ ಕೂಡಿ ಸಮಯವನ್ನ ನೊಂದಲ್ಲಿ ಅಜಾತನ ಬಲ್ಲರೆ. ಅಜಾತ ಅಂದ್ರೆ ಯಾರಿಲ್ಲಿ? ಹುಟ್ಟು ಸಾವುಗಳನ್ನು ಗೆದ್ದಂತ ಅಜಾತ.
ಅವನೇ ಶಿವ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಹುಟ್ಟಿಲ್ಲದವರುವಂಥವನು ಸ್ವಯಂಭೂ, ಯಾರೋನು ಶಿವ. ಈ ರೀತಿಯಾಗಿ ನೀವು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ರೆ ಶಿವನನ್ನ ಕಾಣಲಿಕ್ಕೆ ಸಾಧ್ಯವಿದೆಯೇ? ಶಿವನನ್ನ ಪ್ರೀತಿ ಗಳಿಸ್ಲಿಕ್ಕೆ ಸಾಧ್ಯವಿದೆಯೇ? ಶಿವನನ್ನ ಸೇರ್ಲಿಕ್ಕೆ ಸಾಧ್ಯವಿದೆಯೇ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ನಾನು ಶಿವನ ಭಕ್ತ ಅಂತೇಳಿ ತಿಳ್ಕೊಂಡು ಬಾಯಲ್ಲಿ ಹೇಳ್ತಾ ನಿಮ್ಗೆ ಈ ರೀತಿಯಾಗಿ ಸಮಯವನ್ನ ವ್ಯರ್ಥ ಮಾಡಿದರೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಇರುವ ಕೈ ನಿಮ್ಗೆ ದಯ ಧರ್ಮದ ಮನೆ ಭೇಟಿ ಇರುವುದಿಲ್ವೋ? ಕಾಡೋದಕನದ ಆಡೆಯಲ್ಲಿ ಹೇಗೆ ಅಮೃತದ ಸುದೆ ಸಿಗ್ಲಿಕ್ಕೆ ಸಾಧ್ಯವಿಲ್ವೋ ಅದೇ ರೀತಿಯಾಗಿ ಎಲ್ಲರೂ ಸೇರ್ಕೊಂಡು ಗುಂಪು ಕೂಡ್ಕೊಂಡು ಸಮಯವನ್ನ ವ್ಯರ್ಥ ಮಾಡ್ತಾ ಕಾಡು ಹರಡೆಯನ್ನ ಹೊಡಿತಾ ಸಮಯವನ್ನ ಕಳೆದವರಲ್ಲಿ ಅಜಾತನನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂಥವನು ಶಿವನನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ, ಶಿವನ ಪ್ರೀತಿಗೆ ಪಾತ್ರರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಏನಿಗೆ ನಿಮ್ಮೊಳಗೆ ಏನರ ಮಾತು ಅಂದ್ರೆ ನಿಮ್ಮಂಥವರ ಜೊತೆಗೆ ಅಂದ್ರೆ ಬೇಡದೇ ಇರುವಂತಹ ವಿಚಾರಗಳನ್ನ ಮಾತನಾಡ್ತಾ ತಾನು ದೊಡ್ಡ ಭಕ್ತ ಅಂತೇಳಿ ವೇಷವನ್ನ ಹಾಕೊಂಡು ತಿರುಗಾಡುವಂಥವನ್ನ ನಾನು ಭಕ್ತ ಅಂತೇಳಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಡಿಯೆಲ್ಲ ಉಟ್ಕೊಂಡು ಮೂರು ನಾಮಗಳನ್ನ ಎಳ್ಕೊಂಡು ಕೈಯಲ್ಲಿ ರುದ್ರಾಕ್ಷ ಸರವನ್ನ ಹಿಡ್ಕೊಂಡು ಜಪವನ್ನ ಮಾಡ್ತಾ ಕಣ್ಮುಚ್ಕೊಂಡು ಕುಳಿತ ಮಾತ್ರಕ್ಕೆ ಅವನನ್ನ ಭಕ್ತ ಅಂತೇಳಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಅವನ ತಲೆಯಲ್ಲಿ ಬೇಡದಿರುವಂತಹ ವಿಚಾರಗಳೇ ಬರ್ತಾ ಇರ್ತವೆ. ಓ ನಾನು ಯಾರಿಗೆ ಏನು ತೊಂದರೆ ಕೊಡ್ಲಿ, ಯಾರಿಗೆ ಏನು ಮಾಡಲಿ, ಹೊಂಚಾಕ್ತಾ ಇರ್ತಾರೆ, ಸ್ಕೆಚ್ ಹಾಕುದು ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಮಾಡ್ತಾ ಇರುವಂಥವ್ರು. ಈ ರೀತಿಯಾಗಿ ಮಾಡ್ತಾ ಇರುವಂಥವರನ್ನ ನಾವು ಭಕ್ತ ಅಂತೇಳಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಮೇಲ್ನೋಟಕ್ಕೆ ಪಡಿ ಹುಟ್ಟಿದ್ದಾನೆ, ಹಣೆಯಲ್ಲಿ ವಿಭೂತಿ ಇದೆ, ಕೈಯಲ್ಲಿ ರುದ್ರಾಕ್ಷಿ ಮಣಿ ಇದೆ, ಹಾಗಿದ್ದ ಮಾತ್ರಕ್ಕೆ ಅವನು ಭಕ್ತ ಅಲ್ಲ. ಇವರೆಲ್ಲ ವೇಷಧಾರಿಗಳು, ಅಂದ್ರೆ ತಾನು ಭಕ್ತ ಅನ್ನುವಂತಹ ವೇಷವನ್ನು ಧರಿಸಿಕೊಂಡಿರುವಂಥವ್ರು. ನೋಡಿ, ನಾವು ಮನೆಯಲ್ಲಿ ಒಂದು ಪೂಜೆ ಮಾಡುವಂತಹ ಸಮಯದಲ್ಲಿ ಒಂದು 10 ನಿಮಿಷ ಸರಿಯಾಗಿ ಪೂಜೆ ಮಾಡುವಾಗ ಒಂದು ಏಕಾಗ್ರತೆ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಪೂಜೆ ಮಾಡ್ತಾರೆ, ನೋಡುವವರಿಗೆ ಏನೋ ಏನು ಭಕ್ತ, ದೇವರ ಭಕ್ತ, ಎಷ್ಟೋ ತನಕ ಪೂಜೆ ಮಾಡ್ತಾನೆ, ಒಂದು ತಾಸಾದ್ರೂ ಪೂಜೆ ಮುಗಿಯೋದಿಲ್ಲ ಅಂತ ನೋಡುವವರ ದೃಷ್ಟಿಯಲ್ಲಿ ಏನಾಗಿರ್ತದೆ, ನಾನು ದೊಡ್ಡ ಭಕ್ತ, ಯಾವ ಮತ್ತೊಬ್ಬರು ಇನ್ನು ದೊಡ್ಡ ಭಕ್ತ ಅಂದ್ರೆ ನೋಡುವವರ ದೃಷ್ಟಿಯಲ್ಲಿ ಅವನು ಭಕ್ತ. ಆದ್ರೆ ಇವರೆಲ್ಲರೂ ಕೂಡ ವೇಷಧಾರಿಗಳು, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕಲ್ಮಶಗಳನ್ನ ತುಂಬಿಕೊಂಡು, ದ್ವೇಷವನ್ನ ತುಂಬಿಕೊಂಡು, ಹಗೆತನವನ್ನ ತುಂಬಿಕೊಂಡು ನಾವು ಮೇಲ್ನೋಟಕ್ಕೆ ಮಣಿಯನ್ನ ಧರಿಸಿ ವಿಭೂತಿಯನ್ನ ಧರಿಸಿ ಪೂಜೆಯನ್ನ ಮಾಡಿದ ಮಾತ್ರಕ್ಕೆ ಅವನು ಭಕ್ತನಲ್ಲ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಗಟ್ಟಿವಾಳಯ್ಯ, ಇವರೆಲ್ಲರೂ ವೇಷಧಾರಿಗಳು. ಇಂತಹ ವೇಷಧಾರಿಗಳೊಳಗೆ ನಿಮ್ಮೊಳಗೆ ಇನ್ನೇನದ ಮಾತು, ನಿಮ್ಮ ಜೊತೆಯಲ್ಲಿ ಇನ್ನೇನು ಮಾತಿದೆ ಅಂದ್ರೆ ನಿಮ್ಮನ್ನ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಂದ್ರೆ ಕಾಳೋರತನ ದಾಡಿಯಲ್ಲಿ ಹೇಗೆ ವಿಷ ಇದೆಯೋ, ಇರಿಯುವಂತಹ ಕೈದುಗೆ ಅಂದ್ರೆ ಆಯುಧಕ್ಕೆ ದಯೆ ಧರ್ಮ ಅನ್ನೋದು ಇಲ್ವೋ, ಅದೇ ರೀತಿಯಲ್ಲಿ ಕೂಡ ಶತ್ರುಗಳು, ಕೆಟ್ಟವರು, ಧಾಂಬಿಕರು, ಅದೇ ರೀತಿಯಾಗಿ ಏನಕ್ಕೆ ನಿಮ್ಮೊಳಗೆ ಇನ್ನೇನರ ಮಾತು, ನಿಮ್ಮ ಜೊತೆಯಲ್ಲಿ ಏನಂತ ಮಾತಾಡ್ಲಿಕ್ಕೆ ಏನಿದೆ? ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೂ ಬರು, ಇಂತಹ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೂ ಬರು. ಅಂದ್ರೆ ಶರಣರ ಗುಂಪಿನಿಂದ ಹೊರತಾಗಿರುವಂಥವ್ರು, ಶರಣರ ಗುಂಪಿನಲ್ಲಿ ಸೇರ್ಲಿಕ್ಕೆ ಅರ್ಹರ ಅಲ್ಲ ಅವರು. ಅದಕ್ಕಾಗಿ ಇವರೆಲ್ಲರೂ ಇಂತಹ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಬು. ಅಂದ್ರೆ ಶಿವನನ್ನ ಸೇರ್ಲಿಕ್ಕೆ ಅವರು ಸಾಧ್ಯವಿಲ್ಲ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ, ಅಂದ್ರೆ ಇವರ ಜೊತೆಯಲ್ಲಿ ನಾನು ಸೇರೋದಿಲ್ಲ ಸೇರೋದಿಲ್ಲ, ಇಂಥವ್ರು ನನಗೆ ಬೇಡ ಬೇಡ ಅಂತ ಅಂತೆ ಶಿವ. ಇಂಥವ್ರು ಭಕ್ತರಲ್ಲ, ಇವರೆಲ್ಲರೂ ಕೂಡ ಡಾಂಬಿಕ ಭಕ್ತರು, ವೇಷಧಾರಿಗಳು. ಮೇಲ್ನೋಟಕ್ಕೆ ವೇಷವನ್ನ ಧರಿಸಿ ಭಕ್ತಿಯನ್ನ ಮಾಡ್ತಾ ಇದ್ದಾರೆ, ಆದ್ರೆ ಇದು ನಿಜವಾದಂತಹ ಪೂಜೆ ಅಲ್ಲ. ಅದಕ್ಕಾಗಿ ಇಂಥವರೆಲ್ಲ ನಮ್ಮ ಕೂಟದಿಂದ ಹೊರಗಡೆ ಇದೆ. ಅಂಥವ್ರು ನಮ್ಗೆ ಶಿವನ ಸಾನ್ನಿಧ್ಯವನ್ನ ಮಾಡ್ಲಿಕ್ಕೆ ಇಲ್ಲ, ನಮ್ಮ ಒಂದು ಶರಣರ ಗುಂಪಿನಲ್ಲಿ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಭಕ್ತ ಅಂತ ಹೇಳಿಕೊಂಡು ಎಲ್ಲರ ಜೊತೆಯಲ್ಲಿ ಸೇರ್ಕೊಂಡು ಬೇಡದಿರುವಂತಹ ವಿಷಯವನ್ನ ಮಾತನಾಡ್ತಾ, ಅಂದ್ರೆ ಶಿವನಿಗೆ ಸಂಬಂಧಿಸಿದ ಅಲ್ಲದಂತಹ ವಿಷಯಗಳನ್ನ ಮಾತನಾಡ್ತಾ ಹರಟೆ ಹೊಡಿತಾ ಇದ್ದಂಥವನು ಭಕ್ತನಲ್ಲ. ನಿಜವಾದ ಭಕ್ತನಾಗಿರುವಂಥವನು ಯಾವಾಗಲೂ ಅವನಿಗೆ ಶಿವನಾಮ ಸ್ಮರಣೆಯೇ ಬೇಕು, ಒಳ್ಳೆಯದನ್ನೇ ಬಯಸ್ಬೇಕು, ಬೇರೆಯವರ ಹಿತವನ್ನೇ ಬಯಸ್ಬೇಕು. ಯಾವಾಗಲೂ ಅವನ ಬಾಯಿಂದ ಅದೇ ವಿಚಾರವೇ ಬರಬೇಕು ವಿನಃ ಬೇರೆ ವಿಚಾರ ಬಂದ್ರೆ ಅವನು ಭಕ್ತನಲ್ಲ. ಅದಕ್ಕಾಗಿ ಅವರೆಲ್ಲರೂ ಕೂಡ ವೇಷಧಾರಿಗಳು, ಇವರೆಲ್ಲ ನಮ್ಮಿಂದ ದೂರ ಉಳಿದು
ಇವರೆಲ್ಲರೂ ನಮ್ಮ ಕೂಟಕ್ಕೆ ಹೊರಬು ಅಂದ್ರೆ ನಮ್ಮಿಂದ ಅವರೆಲ್ಲರೂ ಕೂಡ ಹೊರಬು ಅನ್ನುವಂತ ಒಂದು ವಿಷಯವನ್ನ ಇಲ್ಲಿ ಗಟ್ಟಿವಾಳೆ ಹೇಳ್ತಾ ಇದ್ದಾನೆ. ನೋಡಿ ಮುಂದಿನ ವಚನದಲ್ಲಿ ಏನ್ ಹೇಳ್ತಾನೆ, ತಪವೆಂಬುದು ಬಂಧನ, ನೇಮವೆಂಬುದು ತಗಕು, ಶೀಲವೆಂಬುದು ಸೂತಕ, ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆರೆಯಾಯ್ತು ನೋಡ. ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಳೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ನಿಲ್ಲು ಮಾಡು. ನೋಡಿ ಏನ್ ಹೇಳ್ತಾನೆ ಇಲ್ಲಿ, ತಪವೆಂಬುದು ಬಂಧನ. ನೋಡಿ ತಪ ಅಂದ್ರೆ ತಪಸ್ಸು, ತಪಸ್ಸು ಅನ್ನುವಂಥದ್ದೇ ಬಂಧನ. ಇದು ನಮಗ್ ನಾವೇ ಹಾಕೊಂಡಿರುವಂತಹ ಬಂಧನ. ನೇಮವೆಂಬುದೇ ತಗಹು, ತಗಹು ಅಂದ್ರೆ ಕಟ್ಟುಪಾಡು. ಇದನ್ನು ಕೂಡ ಶಬ್ದಾರ್ಥಕ್ಕೆ ತುಂಬಾ ಸಲ ಕೇಳಿದ್ದಾರೆ ತಗಹು. ನೋಡಿ ನೇಮವೆಂಬುದು, ನೇಮ ಅಂದ್ರೆ ವ್ರತ. ಯಾವ ಯಾವ ವ್ರತಗಳನ್ನೆಲ್ಲ ಮಾಡ್ತೇವೆ ನಾವು, ಸೋಮವಾರ ವ್ರತವಾ, ಮಂಗಳವಾರ ವ್ರತವಾ, ಗುರುವಾರ ವ್ರತವಾ, ಶುಕ್ರವಾರ ವ್ರತವಾ, ವಾರಕ್ಕೆ ನಾಲ್ಕು ನಾಲ್ಕು ಐದು ದಿನವೂ ವ್ರತವೇ ಕೆಲವೊಮ್ಮೆ ಅಲ್ವಾ. ನನ್ನ ಉಪವಾಸ, ನಾನು ಊಟ ಮಾಡೋದಿಲ್ಲ. ಈ ರೀತಿಯಾಗಿ ವ್ರತವನ್ನು ಆಚರಣೆ ಮಾಡುವಾಗ ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ನೇಮ, ಈ ಒಂದು ತಪಸ್ಸು ಯಾಕೆ ಬೇಕು? ತಪವೆಂಬುದೇ ಬಂಧನ. ಈ ತಪಸ್ಸು ಎನ್ನುವುದೇ ನಮಗೆ ನಾವೇ ಹಾಕೊಂಡಿರುವಂತಹ ಒಂದು ಬಂಧನ. ಈ ನೇಮ ಅನ್ನುವಂಥದ್ದು ನಮಗೆ ನಾವೇ ಮಾಡ್ಕೊಂಡಿರುವಂತಹ ಕಟ್ಟುಪಾಡು. ದೇವರು ಈ ಮೂಲಕವಾಗಿ ನಮ್ಮನ್ನ ಒಲಿಸ್ಕೊಂತೇಳಿ ಕೇಳಿದಾನ? ಯಾವ ದೇವರು ಕೇಳಿಲ್ಲ, ನೀನು ಇಂತಿಂತ ವ್ರತಗಳನ್ನು ಮಾಡು, ಇಷ್ಟು ದಿವಸ ಉಪವಾಸ ಮಾಡು, ಇಷ್ಟೊತ್ತು ತನಕ ತಪಸ್ಸು ಮಾಡು, ದೇವರ ಮುಂದೆ ಕೂತ್ಕೋ, ಯಾವ ದೇವರು ಹೇಳಿಲ್ಲ. ಅದಕ್ಕಾದ್ರೆ ನಾವೇನ್ ಮಾಡ್ಕೊಂಡಿದ್ದೇವೆ, ಶಿವನನ್ನ ಕಾಣಲಿಕ್ಕೆ ಇದೇ ಮಾರ್ಗ ಇದೇ ದಾರಿ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾ ಇದ್ದೇವೆ ನಾವು, ಈ ಒಂದು ಮಾರ್ಗವನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ನೇಮ ತಪಸ್ಸು, ಈ ಮೂಲಕವಾಗಿ ನಾವು ದೇವರನ್ನ ಕಾಣಬಹುದು, ದೇವರಿಗೆ ಹತ್ತಿರವಾಗಬಹುದು ಅನ್ನುವಂತಹ ರೀತಿಯಲ್ಲಿ ಏನ್ ಮಾಡ್ಕೊಂಡಿದ್ದೇವೆ, ನಮಗ ನಾವೇ ಹಾಕೊಂಡಿರುವಂತಹ ಬಂಧನ, ನಮಗ ನಾವೇ ಮಾಡ್ಕೊಂಡಿರುವಂತಹ ಒಂದು ಕಟ್ಟುಪಾಡು. ಶೀಲವೆಂಬುದು ಸೂತಕ. ನೋಡಿ ಶೀಲವೆನ್ನುವಂಥದ್ದು ಸೂತಕ ಅಂದ್ರೆ, ಸೂತಕ ಅಂತಂದ್ರೆ ಏನ್ ಹೇಳಿ, ಈ ಒಂದು ಸತ್ತಂತಹ ಒಂದು ಸಮಯದಲ್ಲಿ ಜನಿಸಿದಂತಹ ಸಮಯದಲ್ಲಿ ಸೂತಕವನ್ನು ಆಚರಣೆ ಮಾಡ್ತೇವೆ ಅಂದ್ರೆ ಮೈಲಿ ಆ ಸಮಯದಲ್ಲಿ ಅನ್ನುವಂತಹ ಒಂದು ಅರ್ಥದಲ್ಲಿ. ಅಂದ್ರೆ ಶೀಲವೆಂಬುದೇ ಸೂತಕ ಅಂತಂದ್ರೆ ನಾವು ನಾವೇ ಸೂತಕದಲ್ಲಿದ್ದೇವೆ ಅಂದ್ರೆ ನಾವೇ ಪರಿಶುದ್ಧ ಅಲ್ಲ ಅಂತೇಳಿ, ನಾವೇ ಮೈಲಿಗೆಯಲ್ಲಿದ್ದೇವೆ, ನಾವೇ ಸೂತಕವನ್ನ ಆಚರಿಸ್ತಾ ಇದ್ದೇವೆ. ಹಾಗಿದ್ದಾಗ ನಾವೇ ಸೂತಕದಲ್ಲಿ ಇದ್ದುಕೊಂಡು ದೇವರನ್ನ ಆರಾಧಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ದೇವರನ್ನ ಪೂಜಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ, ನಮ್ಮ ಮನಸ್ಸು ಕೊಳಕಾಗಿದೆ, ನಾವು ಪರಿಶುದ್ಧ ಅಲ್ಲ, ನಮ್ಮ ಮನಸ್ಸಿನಲ್ಲಿರೋದೆಲ್ಲ ಹಗೆತನ, ವೈಷಮ್ಯ, ಕೆಟ್ಟ ಒಂದು ವಿಚಾರಗಳು, ಬೇಡದೇ ಇರುವಂತಹ ಆಮಿಷಗಳು, ಇವೆಲ್ಲ ನಮ್ಮ ತಲೆಯಲ್ಲಿ ತುಂಬಿಕೊಂಡು ಬೇಡದೇ ಇರೋದನ್ನ ಮಾಡ್ತಾ ಇರ್ತವೆ, ಕೆಟ್ಟ ಕೆಲಸವನ್ನ ಮಾಡ್ತೇವೆ, ಬೇರೆಯವರಿಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಹಪ್ಪಿಸ್ತಾ ಇರ್ತಾರೆ. ಅದಕ್ಕಾಗಿ ಇಂತಹದೆಲ್ಲ ತುಂಬಿಕೊಂಡಾಗ ನಾವೇ ಸೂತಕದಲ್ಲಿ ಇದ್ದಂತೆ, ನಮ್ಮ ಶೀಲವೆಂಬುದೇ ಸೂತಕ ಅಂದ್ರೆ, ನಾವೇ ಸೂತಕದಲ್ಲಿ ಇರುವಾಗ ನಾವೇ ಪರಿಶುದ್ಧ ಅಲ್ಲ ಅನ್ನುವಂತಹ ಸಮಯದಲ್ಲಿ ಈ ನೇಮ, ಈ ತಪಸ್ಸನ್ನು ಯಾಕೆ ಬೇಕು, ಈ ಕಟ್ಟುಪಾಡುಗಳೆಲ್ಲ ಯಾಕೆ ಬೇಕು, ಇದನ್ನು ಮಾಡುವುದು ಎಷ್ಟರ ಮಟ್ಟಿಗೆ ನಾವು ಸರಿ, ಅದನ್ನು ಮಾಡಲಿಕ್ಕೆ ನಾವು ಎಷ್ಟರ ಮಟ್ಟಿಗೆ ಯೋಗ್ಯರು, ಇದನ್ನೆಲ್ಲ ವಿಚಾರ ಮಾಡಬೇಕು. ಅದಕ್ಕಾಗಿ ಹೇಳ್ತಾರೆ ತಪವೆಂಬುದೇ ಬಂಧನ, ನೇಮವೆಂಬುದೇ ತಗಹು, ಶೀಲವೆಂಬುದೇ ಸೂತಕ, ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆರೆಯಾಯ್ತು ನೋಡ. ಅಂದ್ರೆ ಈ ಕಟ್ಟಿನ ವ್ರತದ ಭಾಷೆ, ನಾನು ಆ ವ್ರತ ಮಾಡಿದ್ದೇನೆ, ಈ ವ್ರತ ಮಾಡಿದ್ದೇನೆ, ನಾಳೆ ಇನ್ನೊಂದು ವ್ರತ ಉಂಟು, ನಿನ್ನೆ ಇನ್ನೊಂದು ವ್ರತವನ್ನ ಮಾಡಿದೆ ಅಂತೇಳಿ ಏನೆಲ್ಲ ನಾವು ಹೇಳ್ಕೊಂಡು ತಿರುಗಾಡ್ತೇವಲ್ವಾ, ಅಂತಹ ಒಂದು ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ. ನೋಡಿ ಅಂದ್ರೆ ನಾವು ಈ ರೀತಿಯಾಗಿ ಪ್ರತಿ ದಿನವೂ ಈ ಒಂದೊಂದು ವ್ರತ ಅಂತ ತಿರುಗ್ತಾ ಹೋದ್ರೆ ಜನ ನಮ್ಮನ್ನ ನೋಡಿ ನಂತಾರೆ, ಇದೇನಪ್ಪ ಇವತ್ತು ಆ ವ್ರತ ಅಂತಾನೆ, ನಾಳೆ ಈ ವ್ರತ ಅಂತ ಹೇಳ್ತಾನೆ, ಎಂತ ವ್ರತ ಮಾಡ್ತಾನಪ್ಪ ಇವನು, ನೋಡಿದ್ರೆ ಇವನ ಮನಸ್ಸು ಕಲ್ಮಶವಾಗಿದೆ, ಇವನೇ ಪರಿಶುದ್ಧ ಅಲ್ಲ, ಇವನ್ ಏನ್ ತಪಸ್ಸು ಮಾಡ್ತಾನಪ್ಪ ಅಂತೇಳಿ ಜನ ನಮ್ಮನ್ನ ನೋಡಿ ನಗುವಂತೆ ಮಾಡಬಾರ್ದು, ಅತಿಯಾಗಿರ್ಬಾರ್ದು, ಯಾವಾಗಲೂ ಮಾಡಿದ್ರೆ ಸರಿಯಾಗಿ ಮಾಡ್ಬೇಕು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆಡೆ ಆಯ್ತು ನೋಡ, ನಗೆಗೆ ಕಾರಣವಾದ. ಅದಕ್ಕಾಗಿ ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದೊಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ನಿಲ್ಲು ಮಾಡ ಅಂತ ಹೇಳ್ತಾರೆ. ಅಂದ್ರೆ ಇಂತಹ ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆಡೆಯಾಯಿತು ಅಂತೇಳಿ, ನಗೆಗೆ ಕಾರಣವಾಗತ್ತೆ ಅಂತೇಳಿ. ಅಂತಹ ನಗೆಯೇ ಹೊಗೆ ಮಣ್ಣಿದಲ್ಲಿ, ಹೊಗೆ ಅಂದ್ರೆ
ದ್ವೇಷವಾಗಿ ಹಗೆತನವಾದರೆ ಆ ಹೊಗೆಯೇ ಜಗವಾದಳೆ. ನೋಡಿ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ ಈ ನಗೆ ಅಂದ್ರೆ. ನಮ್ಮನ್ನ ನೋಡಿ ಬೇರೆಯವರು ನಗ್ತಾರಲ್ವಾ, ಆ ನಗೆ ಏನಾಗ್ತದೆ, ದ್ವೇಷವಾಗಿ ತೆರುತ್ತದೆ. ಓ ಅವನನ್ನು ನೋಡಿ ನಗ್ತಾನಲ್ವಾ, ಅವನೇ ಮಾಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ದ್ವೇಷ ಹುಡ್ತದೆ. ಬೇರೆಯವರು ನಮ್ಮನ್ನು ನೋಡಿ ನಗ್ಗಾಗ ನಾವು ಏನ್ ಮಾಡ್ತೇವೆ, ಅವನಿಗೆ ನಗಲಿಕ್ಕೆ ಕಾಯ್ತಾ ಇರ್ತೇವೆ, ಅವನಿಗೆ ಕೇಡನ್ನ ಬಯಸ್ಲಿಕ್ಕೆ ಹೊಂಚು ಹಾಕ್ತಾ ಇರ್ತೇವೆ. ಅದಕ್ಕಾಗಿ ಏನಾಯ್ತಲ್ಲಿ ಒಬ್ಬರ ಮುಂದಿನಲ್ಲಿ ದ್ವೇಷ ಬಂತಲ್ಲಿ, ಅವರಿಬ್ಬರಲ್ಲಿ ದ್ವೇಷ ಹಗೆತನ ಬೆಳೀತಾ ಹೋಯ್ತು. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಇಂತಹ ನಗೆಯೇ ಹೊಗೆ ಮಣ್ಣಿದಲ್ಲಿ, ಇಂತಹ ನಗೆಯೇ ಹೊಗೆಯಾಗಿ ಪರಿವರ್ತನೆಯಾದ್ರೆ ಆ ಹೊಗೆ ಜಗವಾದಳೆ. ಆ ಹೊಗೆಯೇ ಅಂದ್ರೆ ಆ ದ್ವೇಷವೇ ಜಗವನ್ನ ವ್ಯಾಪಿಸಿದ್ರೆ, ಅಂದ್ರೆ ಈ ಜಗತ್ತಿನಲ್ಲಿ ಇರುವಂತವರೆಲ್ಲ ಅಂಥವರೇ ಅಂತ ಹೇಳಿ, ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗದೇ ಇರುವಂತವ್ರು, ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಹಗೆತನ ದ್ವೇಷವನ್ನ ತುಂಬಿರುವಂತವ್ರು. ಅದಕ್ಕಾಗಿ ಏನಾಗಿದೆ, ಇಂತಹ ಒಂದು ವೈರತ್ವ ದ್ವೇಷ ಹಗೆತನ ಅನ್ನುವಂಥ ಇಡೀ ಜಗವನ್ನೇ ವ್ಯಾಪಿಸಿ ಬಿಟ್ಟಿದೆ. ಅದಕ್ಕಾಗಿ ಇಂತಹ ನಗೆ ಹೊಗೆಯಾಗಿ ಆವರಿಸಿದರೆ, ಈ ಹೊಗೆಯೇ ಜಗತ್ತನ್ನ ಆವರಿಸಿದರೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಅಂತ ಹೇಳ್ತಾನೆ. ಅಂದ್ರೆ ಇಂಥವರ ಜೊತೆಯಲ್ಲಿ ಚಿಕ್ಕಯ್ಯ ಸಿದ್ಧಲಿಂಗ ಇರೋದಿಲ್ಲ, ಅಂದ್ರೆ ಶಿವ ಇಂಥವರ ಜೊತೆಯಲ್ಲಿ ಇರೋದಿಲ್ಲ. ನಿಲ್ಲು ಮಾಡು, ಇಂಥ ಕೆಲಸವನ್ನ ಮಾಡಬೇಡ, ಬಿಟ್ಬಿಡು ಮಾಡೋದ್ರೆ ಬಿಡು, ಬಿಟ್ಬಿಡು ಇಂಥ ಕೆಲಸವನ್ನ ಮಾಡಬೇಡ ಅಂತ ಹೇಳಿ ಇಲ್ಲಿ ಗಟ್ಟಿವಾಳಯ್ಯ ತನ್ನ ವಚನದಲ್ಲಿ ಹೇಳ್ತಾ ಇದ್ದಾನೆ. ನೋಡಿ ಮುಂದೆ ಏನ್ ಹೇಳ್ತಾನೆ, ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಹಾಗಾದ್ರೆ ದೇವರನ್ನ ಕಾಣುವ ಮಾರ್ಗ ಯಾವುದು, ತಪಸ್ಸು ಬೇಡ ನೇಮ ಬೇಡ ಅಂತೇಳಿ ಹೇಳ್ತಾ ಇದ್ದಾನಲ್ವಾ, ಹಾಗಾದ್ರೆ ಏನ್ ಮಾಡ್ಬೇಕು ನಾವು ದೇವರನ್ನ ಕಾಣಲಿಕ್ಕೆ, ದೇವರನ್ನ ಸೇರ್ಲಿಕ್ಕೆ ಇರುವಂತಹ ಮಾರ್ಗ ಯಾವುದು ಅನ್ನೋದನ್ನ ಹೇಳ್ತಾ ನೋಡಿ. ತನುವ ಮರೆಯಬೇಕೆಂದು ಗುರುವ ತೋರಿ, ತನು ಅಂತಂದ್ರೆ ದೇಹ ಅಲ್ವಾ, ಈ ಒಂದು ದೇಹದಲ್ಲಿ ಎಷ್ಟೆಲ್ಲ ಆಸೆ ಆಮಿಷಗಳು ಅಹಂಕಾರಗಳು ಎಲ್ಲವನ್ನ ತುಂಬಿದೆ. ನೀವೇನ್ ಮಾಡ್ಬೇಕು, ಆ ಅಹಂಕಾರವನ್ನ ಆ ಆಸೆ ಆಮಿಷಗಳನ್ನ ಹರಿ ಷಡ್ ವರ್ಗಗಳನ್ನ ದೂರ ಸರಿಸಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥದ್ದನ್ನ ನಮ್ಮಿಂದ ದೂರ ಸರಿಸಬೇಕು. ಅದನ್ನ ನೀವು ತೋರಿಸಿದ್ರೆ ಅಂತ ಆದ್ರೆ, ತೋರಬೇಕು ಅಂತ ಆದ್ರೆ ಗುರುವ ತೋರು. ಗುರು ಆಗುವಂಥವನು ಇದನ್ನೆಲ್ಲ ತ್ಯಾಗ ಮಾಡಿ ಗುರುವಿನ ಸ್ಥಾನವನ್ನ ಪಡ್ಕೊಂಡಿರ್ತಾನೆ. ಇಂಥ ಹಗೆತನ ದ್ವೇಷ ಅಹಂಕಾರ ಇವೆಲ್ಲ ಗುರು ಆದಂಥವನಿಗೆ ಅಳಿಸಿ ಹೋಗಿರ್ಬೇಕು, ಅವನಿಂದ ಅದು ದೂರವಾಗಿರ್ಬೇಕು. ಅದಕ್ಕಾಗಿ ಏನ್ ಹೇಳ್ತಾ ಇದ್ದಾನೆ ಅಲ್ಲಿ, ನೀವು ನಿಮ್ಮ ಅಹಂಕಾರವನ್ನ ನಿಮ್ಮಲ್ಲಿರುವಂತ ಆಸೆ ಆಮಿಷಗಳನ್ನ ಹೊಡೆದೋಡ್ಬೇಕು ಅನ್ನೋದಿದೆಯಾ ನಿಮ್ಮಲ್ಲಿ, ಹಾಗಿದ್ರೆ ಗುರುವನ್ನೋರಿ, ಗುರುವನ್ನ ಕಾಣಿ. ಮನವ ಮರೆಯಬೇಕೆಂದು ಲಿಂಗವಾದೋರಿ, ಮನ ಅಂದ್ರೆ ಮನಸ್ಸು, ಮನಸ್ಸಿನಲ್ಲಿ ಇರುವಂತಹ ಹಲವಾರು ಕಾಮನೆಗಳನ್ನ ಬಿಡಬೇಕು ಅಂತ ಆದ್ರೆ ಲಿಂಗವತ್ತು, ಲಿಂಗದ ಒಂದು ಸಾಮೀಪ್ಯವನ್ನ ಪಡೆಯಿ, ಲಿಂಗದ ಒಂದು ಧ್ಯಾನವನ್ನ ಮಾಡಿ. ಅಂದ್ರೆ ಲಿಂಗ ಅನ್ನುವಂಥದ್ದು, ಶಿವಲಿಂಗ ಅನ್ನುವಂಥದ್ದು ಇವನ್ನೆಲ್ಲವನ್ನ ಎಲ್ಲ ಕಾಮನೆಗಳನ್ನ ತ್ಯಜಿಸಿ ಬಂದಿರುವಂಥದ್ದಲ್ವಾ, ಇವನ್ನೆಲ್ಲ ತ್ಯಜಿಸಿ ನೀವು ಲಿಂಗದ ಸಾಮೀಪ್ಯವನ್ನ ಪಡೆದ್ರಿ ಅಂತ ಆದ್ರೆ ನೋಡಿ, ಅವಾಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಕಾಮನೆಗಳೆಲ್ಲ ದೂರವಾಗ್ತದೆ. ಧನವ ಮರೆಯಬೇಕೆಂದು ಜಂಗಮವ ತೋರಿ, ಧನ ಅಂತಂದ್ರೆ ಹಣ, ಹಣವನ್ನ ಮರೆಯಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದೆಯಾ, ಹಾಗಾದ್ರೆ ಜಂಗಮರ ಮರೆಯಬಹುದು. ಜಂಗಮರ ಅಂದ್ರೆ ಯೋಗಿಗಳು ಅಂತ ಹೇಳ್ತೇವಲ್ಲ, ಮನೆ ಮನೆಗೆ ಹೋಗಿ ಶಿವನ ಒಂದು ಸಂದೇಶವನ್ನ ಸಾರುವಂತವು, ಅಂದ್ರೆ ಅವರೆಲ್ಲವನ್ನ ತ್ಯಜಿಸಿ ಹಣದ ವ್ಯಾಮೋಹವನ್ನ ತ್ಯಜಿಸಿ ಹೋದಂಥವ್ರು, ಅದಕ್ಕಾಗಿ ಜಂಗಮರ ಬಳಿಯಲ್ಲಿ ಹೋಗಿ ಧನವನ್ನ ಮರೆ, ಅಂದ್ರೆ ನಿಮ್ಮಲ್ಲಿರುವಂತಹ ಹಣವನ್ನ ತೊರೆದು ನೀವೇನ್ ಮಾಡ್ಬೇಕು, ಜಂಗಮರ ಸಾಮೀಪ್ಯವನ್ನ ಪಡಿಬೇಕು. ಹಾಗಿದ್ದಾಗ ಅಂದ್ರೆ ಏನಾಯ್ತು, ನಿಮ್ಮಲ್ಲಿರುವಂತಹ ಹಣದ ವ್ಯಾಮೋಹ ಅನ್ನೋದು ದೂರವಾಯಿತು. ಅಂದ್ರೆ ದೇವರನ್ನ ಕಾಣ್ಬೇಕು ಅಂತಂದ್ರೆ ನಿಮ್ಮಲ್ಲಿರುವಂತಹ ಅಹಂಕಾರ ಯಾವಾಗ ದೂರವಾಯ್ತೋ, ಆಸೆ ಆಮಿಷಗಳು ಅನ್ನೋದು ಯಾವಾಗ ದೂರವಾಯ್ತೋ, ನೀವು ದೇವರನ್ನ ಕಾಣ್ಲಿಕ್ಕೆ ಮೊದಲನೆಯ ಮೆಟ್ಟಿಲನ್ನ ಏರಿದ ಹಾಗೆ, ಮೊದಲನೇ ಮೆಟ್ಟಿಲ ಅತ್ತೆ ಬಿಟ್ರೆ ನೀವು
ಆವಾಗ ಗುರುವನ್ನ ಅಂದ್ರೆ ದೇವರನ್ನ ಕಾಣುವ ಮೂರನೆಯ ಮೆಟ್ಟಿಲನ್ನು ಏರಬೇಕು ನೋಡಿ. ಅಂದ್ರೆ ದೇವರನ್ನ ಕಾಣುವ ಬಗ್ಗೆ ಯಾವುದು ಅನ್ನೋದನ್ನ ಹೇಳ್ತಾ ಅದಕ್ಕಾಗಿ ಹೇಳ್ತಾ ಇದ್ದಾನೆ ಗುರು ಲಿಂಗ ಜನ್ಮ. ಇದರ ಮೂರು ಪರಿಚಯವನ್ನ ಇಲ್ಲಿ ಮಾಡಿಕೊಡ್ತಾ ಇದ್ದಾನೆ. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆ ಹೀನರ ಕಣ್ಣು ನಾಚಿಕೆ ಆಯಿತು. ಅಂದ್ರೆ ಲೇಸ ಮರೆತು ಇಷ್ಟು ಸುಲಭದ ಮಾರ್ಗ ಇದೆ ದೇವರನ್ನ ಕಾಣಲಿಕ್ಕೆ, ಇಷ್ಟು ಸುಲಭದ ಮಾರ್ಗ ಇದೆ. ನಮ್ಮಲ್ಲಿರುವಂತ ತನುವನ್ನ ತಮ್ಮ ಅಂದ್ರೆ ಅಹಂಕಾರವನ್ನ, ನಮ್ಮಲ್ಲಿರುವಂತ ಆಸೆ ಆಮಿಷ ಕಾಮನೆಗಳನ್ನ, ನಮ್ಮಲ್ಲಿರುವಂತ ಸಂಪತ್ತಿನ ವ್ಯಾಮೋಹವನ್ನ ಇವನ್ನೆಲ್ಲ ನೀವು ಹೊಡೆದು ಓಡಿಸಿದ್ರಿ ಅಂತ ಆದ್ರೆ ನೀವು ದೇವರನ್ನ ಕಂಡ ಹಾಗೆ, ದೇವರ ಸಾಮೀಪ್ಯವನ್ನ ಪಡೆದ ಹಾಗೆ ಲೇಸಕ್ಕೆ ಲೇಸವನ್ನ ಮರೆತು ಅಂದ್ರೆ ಇಷ್ಟು ಸುಲಭವಾದಂತಹ ಮಾರ್ಗವನ್ನ ಬಿಟ್ಟು ಕಷ್ಟಕ್ಕೆ ಕಡಿದಾಡು, ಕಷ್ಟದ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಇಷ್ಟು ಸುಲಭದ ಮಾರ್ಗವನ್ನ ಬಿಟ್ಟು ಕಷ್ಟದ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾವುದೋ ತಪಸ್ಸು ನೇಮ ಅನ್ನುವಂಥದ್ದು ಇಂಥವರನ್ನ ಕಂಡು ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಭಾಷೆಹೀನರು ನಮ್ಮ ನುಡಿ ಅನ್ನುವಂಥದ್ದು ಪ್ರಮಾಣಬದ್ಧವಾಗಿರ್ಬೇಕು, ನುಡಿದಂತೆ ನಾವು ನಡೆಯಬೇಕು. ಅದಕ್ಕಾಗಿ ಹೇಳ್ತಾರೆ ಇಂತಹ ಭಾಷೆಹೀನರ ಕಂಡು ಅಂದ್ರೆ ನುಡಿದಂತೆ ನಡೆದುಕೊಳ್ಳದೆ ಇರುವಂತವ್ರು. ಇಲ್ಲ ನಾನು ಭಕ್ತ ಅಂತಲೇ ಬರೀ ಬಾಯಿಗೆ ಹೇಳಿದ್ರೆ ಆಗ್ಲಿಲ್ಲ, ಆ ಒಂದು ಆಚರಣೆ ಪ್ರಮಾಣಬದ್ಧವಾಗಿರ್ಬೇಕು. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಭಾಷೆಹೀನರ ಕಂಡು